ಈಗ ಬೆಂಗಳೂರಿಗೆ ಕುಡಿಯೋ ನೀರು ಸಮಸ್ಯೆ ಭಾಳಷ್ಟು ಆಗುತ್ತೆ. ಇವತ್ತವರೆಗೂ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸ ಯಾರೂ ಮಾಡಿಲ್ಲ. ಒಂದು ಟ್ಯಾಂಕರ್ಗಳು ಕೊಡೋರಿರ್ಬೋದು, ಅವ್ರಿಗೆ ಯಾವ ರೀತಿ ನೀರಿನ ಸೌಲಭ್ಯ. ಹೊಸ ಮನೆ, ಹೊಸ ಕಾರು, ಹ್ಯಾಪಿ ಫ್ಯಾಮಿಲಿ, ಶೇಖರ ಸೆಟ್ಲು, ನಮ್ ಜೀವನನೇ. ಮೋಸ ಹೋದ್ಯಲ್ಲೋ ಕುಮಾರ್, ಇದಕ್ಕೆ ನಾನು ಅವತ್ತೇ ಹೇಳ್ದೆ, ಒಡವೆನ ಅಲ್ಲಿ ಇಲ್ಲಿ ಇಟ್ಟು ಮೋಸ ಹೋಗ್ದೆ ಅಟ್ಟಿಕಾದಲ್ಲೇ ಮಾರ್ಬಿಡು ಅಂತ. ಅಟ್ಟಿಕಾ ಗೋಲ್ಡ್ ಕಂಪನಿ ಕೊಡ್ತೀವಿ ಅಂತ ಇನ್ನೂ ಯಾರು ಮಾತಾಡ್ತಾ ಇಲ್ಲ. ಬಹಳ ತಪ್ಪಾಗಿದೆ. ಬೆಂಗಳೂರು ನಗರ ಈಗಾಗಲೇ 4 ತಿಂಗಳಿಂದ ಏನು ಮುಂದುವರಿತಾ ಇದ್ದ ಬೆಂಗಳೂರಾಗಿತ್ತೋ ಇವತ್ತು ಹಿಂದೆ ಹೋಗೋಂಥ ಬೆಂಗಳೂರಾಗಿದೆ. ಅದಕ್ಕೆ ಸಣ್ಣ ಉದಾಹರಣೆ, ITBT 52% ಇವತ್ತು ಹೈದರಾಬಾದ್ಗೆ ವಲಸೆ ಹೋಗಿದೆ. ಅದು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಏನು ಕರೀತಾ ಇದ್ವು ಇವತ್ತು ಅದನ್ನು ಇವತ್ತು ನೀವು ಗಮನಿಸ್ಬೋದು. ಸಿಲಿಕಾನ್ ಸಿಟಿ ಅಂತ ಕರೆದಿರೋಂಥ ಟೆಕ್ ಪಾರ್ಕ್ಗಳು ಇವತ್ತೆಲ್ಲ 60% ಖಾಲಿಯಾಗಿದೆ. ಇಂಥ ಒಂದು ಪರಿಸ್ಥಿತಿಗೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಟ್ರಾಫಿಕ್ಕು. ನಾನು ಹೈದರಾಬಾದಲ್ಲಿ ಅವ್ರು ವಿಚಾರಿಸ್ದೆ, ಏನಕ್ಕೆ ಇಷ್ಟೊಂದು ವಲಸೆ ಹೋಗ್ತಾ ಇದ್ದೀರ ಅಂತ. ಒಂದು ಕಡೆ ಹೋಗಿ ನಾವು ಕೆಲಸ ಮಾಡಬೇಕು ಅಂದರೆ 4 ಅವರ್ ಆಗುತ್ತೆ ಪರ್ ಡೇ, ಬೆಳಗ್ಗೆ 2 ಗಂಟೆ ಸಾಯಂಕಾಲ 2 ಗಂಟೆ. ನಿಮ್ಮಲ್ಲಿ ಟ್ರಾಫಿಕ್ಕು ಗಮನಿಸೋರಿಲ್ಲ, ನಾವೆಲ್ಲಿಂದ ಇರೋಕ್ಕಾಗತ್ತೆ? ಹೈದರಾಬಾದಲ್ಲಿ ಭಾಳ ಚೆನ್ನಾಗಿದೆ, ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇಷ್ಟಕ್ಕೂ ಹೈದರಾಬಾದಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲ ನಮ್ಮ ರಾಜ್ಯದ ನಮ್ಮ ಇಲ್ಲಿದ್ದಂಥ ವಿದ್ಯಾವಂತರು, ನಮ್ಮ ಕನ್ನಡಿಗ ಯುವಕರು ಹೋಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೋ ಗೊತ್ತಿಲ್ಲ. ಕಾಯ್ದು ನೋಡೋಣ.